ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅನ್ನೋ ಒಂದು ಕಾನ್ಸೆಪ್ಟ್ನ ಅಡಿಯಲ್ಲಿ ಆರ್ ಅಶೋಕ್ ಅವರು ಗ್ರಾಮ ವಾಸ್ತವ್ಯವನ್ನು ಹೂಡಿದ್ದಾರೆ. ಸೊ ನಿನ್ನೆ ಗ್ರಾಮದ ಜನರನ್ನ ಸಭೆ ಸೇರಿಸಿ ಅವರ ಸಮಸ್ಯೆಗಳನ್ನ ಕೂಡ ಕೇಳಿ ಆಲಿಸಿ ಅದನ್ನು ಬಗೆಹರಿಸುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಇವತ್ತು ಕೂಡ ಒಂದು ಸಭೆಯನ್ನ ನಡೆಸಿ ಮತ್ತೆ ಆ ಭಾಗದ ಜನರಿಗೆ ಪರಿಹಾರ ಕಲ್ಪಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಈ ಕುರಿತ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಅರಕೇರಾದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ವಾಸ್ತವ್ಯ, ಗ್ರಾಮಸ್ಥರ ಮನವಿಗೆ ಸ್ಥಳದಲ್ಲಿಯೇ ಪರಿಹಾರ. ಇಂದು ಕೂಡ ಗ್ರಾಮಸ್ಥರ ಜೊತೆ ಕುಂದು ಕೊರತೆಯ ಸಭೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಇದರ ಭಾಗವಾಗಿ ಶನಿವಾರ ಕಂದಾಯ ಸಚಿವ ಆರ್ ಅಶೋಕ್ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಅರಕೇರಾದಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡಲಿದ್ದಾರೆ. ಈ ಮೂಲಕ ಹಳ್ಳಿ ಜನರ ಸಂಕಷ್ಟಕ್ಕೆ ಧ್ವನಿಯಾಗಿದ್ದಾರೆ. ಅರಕೇರ ಗ್ರಾಮದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಗ್ರಾಮ ವಾಸ್ತವ್ಯವನ್ನು ಹೂಡಿದ್ದಾರೆ. ಈ ವೇಳೆ ಜನರ ಸಮಸ್ಯೆಗಳನ್ನು ಆಲಿಸಿದ ಸಚಿವರು ಶೀಘ್ರದಲ್ಲಿಯೇ ಪರಿಹಾರ ಒದಗಿಸುವ ಭರವಸೆಯನ್ನು ನೀಡಿದರು. ಹಾಗೆ ಸಂಜೆಯ ವೇಳೆ ಅರಕೇರ ಗ್ರಾಮದ ಹಿರೇಮಠ ಆವರಣದ ಕಟ್ಟೆಯಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ನಾನಾ ಸಮಸ್ಯೆಗಳನ್ನು ಸಚಿವರ ಮುಂದೆ ತೋಡಿಕೊಂಡರು. ಸ್ಮಶಾನ ಜಾಗ, ವಸತಿ ಸಮಸ್ಯೆಗಳನ್ನು ಪರಿಹರಿಸಲು ಸ್ಥಳದಲ್ಲಿಯೇ ಇದ್ದ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ವಸತಿ ಸಚಿವರು 300 ಮನೆ ಎಲ್ಲರಿಗೂ ಬರ್ತೈತೆ. 300 ಮನೆ ಅಂದ್ರೆ ಬಹಳಷ್ಟು ಜನ ಬಡವರಿಗೆ 300 ಮನೆ ಬರ್ತದೆ. 300 ಮನೆ, 1 ಕೋಟಿ ರೂಪಾಯಿ. ಇವತ್ತೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ, ಬೆಳಗ್ಗೆಯಿಂದ ನಿಮ್ಮ ಸರ್ಕಾರಿ ಸವಲತ್ತುಗಳು ಇವೆಲ್ಲ ಕೂಡ ಇವತ್ತು ಅರಕೆರೆ ಗ್ರಾಮಕ್ಕೆ ಬಂದಿದೆ. ನನ್ನ ಪುಣ್ಯ ಈ ಭೂಮಿಗೆ ಬಂದಿರುವಂತದ್ದು. ಇಲ್ಲಿ ನಿಮ್ಮ ಅರಕೆರೆಗೆ ಬಂದು ನಿಮ್ಮನ್ನೆಲ್ಲ ನೋಡುವಂತ ಸೌಭಾಗ್ಯ ಭಗವಂತ ಈಶ್ವರ ನನಗೆ ಕೊಟ್ಟಿದ್ದಾನೆ, ಅದಕ್ಕೆ ಧನ್ಯವಾದ ಹೇಳ್ತಾ ಇದ್ದೀನಿ. ಗ್ರಾಮಸಭೆಯ ಬಳಿಕ ಮುಖ್ಯ ವೇದಿಕೆಯಲ್ಲಿ ಸ್ಥಳೀಯ ಜಾನಪದ ಕಲಾವಿದರು ಹಾಗೂ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಜಾನಪದ ಹಾಡುಗಳಿಗೆ ಕಲಾವಿದರು ಹೆಜ್ಜೆ ಹಾಕಿದರು. ಬಳಿಕ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಸತಿ ನಿಲಯದ ಮಕ್ಕಳೊಂದಿಗೆ ಆರ್ ಅಶೋಕ್ ರಾತ್ರಿ ಭೋಜನವನ್ನು ಸವಿದರು. ವಸತಿ ನಿಲಯದಲ್ಲಿಯೇ ರಾತ್ರಿ ವಾಸ್ತವ್ಯವನ್ನು ಹೂಡಿದರು. ಗ್ರಾಮ ವಾಸ್ತವ್ಯ ಅನ್ನೋದು ಒಂದು ಪಾಠಶಾಲೆ ಇದ್ದಂಗೆ, ಜನಗಳ ಜೊತೆ ಬೆರೆಯುವಂಥದ್ದು. ಮಂತ್ರಿ ಅಂತೇಳಿ ಎಸಿ ರೂಮಲ್ಲಿ ಕೂತ್ಕೊಳ್ಳೋವಂಥದ್ದನ್ನು ಬಿಟ್ಟು, ಜಿಲ್ಲಾಧಿಕಾರಿಗಳು ಅವರ ಚೇಂಬರಲ್ಲಿ ಕೂತ್ಕೊಳ್ಳೋದು ಬಿಟ್ಟು, ಜನರ ಪರವಾಗಿ ಜನರ ಧ್ವನಿಯಾಗಿ ಬಡವರ ಧ್ವನಿಯಾಗಿ ಅವ್ರ ಮನೆ ಬಾಗಿಲಲ್ಲಿ ಹೋಗಿ ನಿನ್ಗೇನು ಸಹಾಯ ಬೇಕು ಅಂತ ಕೇಳೋದಿದೆಯಲ್ಲ, ಅದೇ ಗ್ರಾಮ ವಾಸ್ತವ್ಯದ ಮೂಲ ಉದ್ದೇಶ. ಒಂದು ಮಿನಿಟ್ಟೂ ನಾನು ವೇಸ್ಟ್ ಮಾಡ್ತಾ ಇಲ್ಲ, ಪ್ರತಿ ಮಿನಿಟ್ಟೂ ಜನರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೀನಿ. ಸ್ಮಶಾನಕ್ಕೆ ಜಮೀನಿಲ್ಲ ಅಂದರು, ಜಿಲ್ಲಾಧಿಕಾರಿಗೆ ಹೇಳಿ 1 ತಿಂಗಳೊಳಗಡೆ ಅವರಿಗೆ ಸುಮಾರು 6 ಎಕರೆ ಜಮೀನನ್ನು ಕೊಡೋಕ್ಕೆ ಹೇಳಿದ್ದೀನಿ. ಇದೆಲ್ಲನೂ ಕೂಡ ಗ್ರಾಮ ವಾಸ್ತವ್ಯದ ಪ್ರತಿಫಲ. ಇಂದು ಬೆಳಗ್ಗೆ ದಲಿತರ ಮನೆಯಲ್ಲಿ ಉಪಹಾರವನ್ನು ಸೇವಿಸಲಿರುವ ಆರ್ ಅಶೋಕ್ ಗ್ರಾಮಸ್ಥರ ಕುಂದುಕೊರತೆಯ ಸಭೆಯನ್ನು ಮಾಡಲಿದ್ದಾರೆ. ಪೌತಿ ಖಾತೆ ಆಂದೋಲನದ ಹಿನ್ನೆಲೆಯಲ್ಲಿ RTC ವಿತರಣೆ ಮಾಡಲಿದ್ದಾರೆ. ಬಳಿಕ ಕಲಬುರಗಿ ಮೂಲಕ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ವಿಜಯ ಜಾಗಟಗಲ್, ಪಬ್ಲಿಕ್ TV, ರಾಯಚೂರು.